ಎಲ್ಲರಿಗೂ ನಮಸ್ಕಾರ. ಇವತ್ತು ನಿಮಗಾಗಿ ನಾನು ತಂದಿರುವ ಕಥೆ ತದ್ರೂಪಿ. ಊರಿಗೆಲ್ಲ ಬೇಗನೆ ಉದಯಿಸಿ ಬರುವ ಸೂರ್ಯ ಬ್ರಹ್ಮೋರಿಗೆ ಪ್ರತ್ಯಕ್ಷನಾಗಲು ತುಸು ತಡ ಮಾಡುತ್ತಿದ್ದ. ಇಲ್ಲೇ ಸ್ವಲ್ಪ ದೂರದಲ್ಲೇ ಇದ್ದಾನೆ, ಇನ್ನೇನು ಬಂದೇ ಬಿಟ್ಟ ಅಂದುಕೊಂಡರೂ ಪೂರ್ವದ ಗರ್ಭ ಒಡೆದು ಹೊಂಬಣ್ಣದ ಓಕುಳಿ ಚಿಮ್ಮಿ ದಟ್ಟ ಹಸಿರು ಕಾನನಗಳ ಬುಡದಿಂದ ಹೊರಟ ಆ ಬಿಳಿ ಮಂಜಿನ ಪರದೆಯನ್ನ ಛೇದಿಸಿಕೊಂಡು ಬರಲು ಅವನಿಗೆ ತುಸು ಸಮಯ ಬೇಕಾಗುತ್ತದೆ. ಅವ ಎಷ್ಟಕ್ಕಾದರೂ ಬರಲಿ ಮಾರಾಯ, ನಾನಂತೂ ಇಕೋ ಎದ್ದು ಬಿಟ್ಟೆ ಎಂದು ಶಂಕರ 5 ಗಂಟೆಗೆಲ್ಲ ಎದ್ದು ತನ್ನ ದಿನಚರಿಯನ್ನ ಹಚ್ಚಿಕೊಳ್ಳುತ್ತಾನೆ. ಪ್ರಾತರ್ವಿಧಿಯನ್ನ ಮುಗಿಸಿ ದೇವರ ಕೋಣೆಯ ದೀಪವನ್ನ ಕದಿರು ತೆಗೆದು ಸರಿ ಮಾಡಿ ಭಗವಂತನಿಗೊಂದು ಸೆಲ್ಯೂಟ್ ಹೊಡೆಯುತ್ತಾನೆ. ಬಿಸಿ ಬಿಸಿ ಚಹಾ ಮಾಡಿ ಕುಡಿದು ಒಂದೇ ಒಂದು ಕೋಣೆಯ ಮನೆಯ ಕಸ ತೆಗೆದು ಹೊಸ್ತಿಲು ತೊಳೆದು ಚಂದದ ಒಂದು ರಂಗೋಲಿ ಇಟ್ಟು ಹೊರಬರುತ್ತಾನೆ. ಪ್ರತಿ ಬಾರಿ ರಂಗೋಲಿ ದಾಟಿ ಹೊರಬರುವಾಗಲೆಲ್ಲ ಶಂಕರನಿಗೆ ನಗು ಬರುತ್ತದೆ. ಈ ಗಂಡು ಮುಂಡೆದು ಬಿಡಿಸುವ ರಂಗೋಲಿಗೆ ಹೆಣ್ಣು ಮಕ್ಕಳು ನಾಚಬೇಕು ಅಂದುಕೊಳ್ಳುತ್ತಾನೆ. ವಿಧವೆ ಅಮ್ಮ ತೀರಿಕೊಂಡಲಾಗಾಯಿತು, ಇದು ಅವನದೇ ಕೆಲಸ. ಬಾಗಿಲನ್ನ ಮುಂದೆ ಮಾಡಿಕೊಂಡು ಹಿತ್ತಲ ಕಡೆ ಹೊರಬಿದ್ದರೆ ತೋಟದ ಪ್ರತಿ ಗಿಡಗಳು ಅವನನ್ನ ಸ್ವಾಗತಿಸುತ್ತವೆ. ಯಾವಾಗ ಸೊಪ್ಪು ಮಣ್ಣು ಗೊಬ್ಬರ ನೀರು ಇವನ್ನೆಲ್ಲ ಹಾಕಬೇಕೆಂದು ಶಾಸ್ತ್ರೀಯ ಜ್ಞಾನವಿರುವ ಶಂಕರನ ಅಡಿಕೆ ಗಿಡಗಳು ಸೊಂಪಾಗಿ ಬೆಳೆದು ಮಾದರಿಯ ತೋಟವಾಗಿತ್ತು. ತೋಟದ ತುದಿಯವರೆಗೂ ಸುತ್ತಾಡಿ ಬರುವಾಗ ದೇವರಿಗೆ ಒಂದಿಷ್ಟು ಹೂ ಹರಿದು ತಂದು ಸ್ನಾನ ಪೂಜೆ ಮುಗಿಸಿಕೊಂಡು ಮುಂಜಾನೆಯ ತಿಂಡಿಯ ತಯಾರಿ ನಡೆಸುತ್ತಾನೆ. ಗ್ರಾಮದಲ್ಲಿನ 10 ಹಲವು ಸಮಾಜಮುಖಿ ಕೆಲಸಗಳಲ್ಲಿ ಸಕ್ರಿಯನಾಗಿಯೇ ಇರುತ್ತಾನೆ. ಆತ ಇಡೀ ಊರಿಗೆ ಕೈಮುತ್ತು. ಹೀಗಾಗಿ ಗ್ರಾಮ ಪಂಚಾಯತಿಯಲ್ಲಿ ದುಡ್ಡು ಧೂಪ ಏನೂ ಇಲ್ಲದೆ ಅವಿರೋಧವಾಗಿ ಅವನಿಗೊಂದು ಸದಸ್ಯತ್ವ ದೊರಕಿತ್ತು. ಊರಿನಿಂದ ಮುಂಬೈ ಕಡೆಗೆ ಓಡಿ ಹೋಗಿ ಏನೋ ದಂಧೆ ಮಾಡಿ ದುಡ್ಡು ಮಾಡಿಕೊಂಡು ಮತ್ತೆ ಊರಿಗೆ ಬಂದವನಿಗೆ ಈ ಇಡೀ ಊರು ಇಷ್ಟೊಂದು ಮಣೆ ಹಾಕುತ್ತಿದೆಯಲ್ಲ ಎಂದು ಹುಟ್ಟಿದ ದಿನದಿಂದಲೇ ಊರಲ್ಲಿ ಮೊಳೆ ಹೊಡೆದು ಕುಳಿತ ಕೆಲ ಯುವಕರು ಕಣ್ಣನ್ನ ಕಿಸಿಯುತ್ತಿದ್ದರು. ಶಂಕರ ನಿನ್ನೆ ಮಧ್ಯಾಹ್ನದಿಂದ ಒಂದು ದೊಡ್ಡ ತುಮುಲದಲ್ಲಿ ಬಿದ್ದುಕೊಂಡಿದ್ದ. ಇದು ಹೇಗೆ ಸಾಧ್ಯ ಎಂಬ ಅವನ ಗೊಂದಲಕ್ಕೆ ಯಾವ ಪರಿಹಾರವೂ ಸಿಗದೆ ಇಡೀ ರಾತ್ರಿ ತೊಳಲಾಡಿದ. 3 ಸಾರೆ ಮೂತ್ರಕ್ಕೆ ಹೋಗಿ 2 ಬಾರಿ ನೀರು ಕುಡಿದು ಬಂದರೂ ಕಣ್ಣೆವೆ ಮುಚ್ಚಲಿಲ್ಲ. ನಡೆದದ್ದೆಲ್ಲ ಒಂದು ಕನಸೆಂದು ಮರೆತು ಬಿಟ್ಟು ಹೊಸ ದಾರಿಯಲ್ಲಿ ಸಾಗಿದ ತನಗೆ ಈ ಮಾಯೆ ಮತ್ತೇಕೆ ಸೆಳೆದು ಮಾಯವಾದಳು? ಅರ್ಥವೇ ಆಗದ ಗೋಜಲನ್ನೇಕೆ ಸೃಷ್ಟಿಸಿತು? ಮಗ್ಗಲು ಬದಲಿಸುತ್ತಲೇ ಮಲಗಿಕೊಂಡಿದ್ದ. ಹಾಗೆಯೇ ಬೆಳಗಾಗಿತ್ತು. ಭಾರವಾದ ಮನಸ್ಸಿನಿಂದ ದೇಹ ಒಜ್ಜೆಯಾಗಿತ್ತು. ಸಿಡಿದು ಹೋಗುವಷ್ಟು ತಲೆ ನೋಯುತ್ತಿತ್ತು ಶಂಕರನಿಗೆ. ಎಂದಿನ ದಿನಚರಿಯಂತೆ ಸ್ನಾನ ಪೂಜೆ ಮುಗಿಸಿ ನೆನೆಸಿ ರುಬ್ಬಿದ ಅಕ್ಕಿ ಉದ್ದಿನ ಹದವನ್ನು ಕಾವಲಿಗೆ ಸುರಿದು ದೋಸೆ ಎಬ್ಬಿಸುತ್ತಿದ್ದ. ಮನೆಯದುರು ಸ್ಕೂಟರಿನಲ್ಲಿ ಯಾರೋ ಬರುತ್ತಿರುವಂತೆ ಕಂಡಿತು. ಬಂದವರು ಪಕ್ಕದ ಮಿರ್ಜಾನಿನಲ್ಲಿ ಹಾರ್ಡ್ವೇರ್ ವ್ಯಾಪಾರ ಮಾಡಿಕೊಂಡಿದ್ದ ಅನಂತಯ್ಯನವರು. ಈ ಮನುಷ್ಯ ಹಾಗೆಲ್ಲ ಎಲ್ಲಿಗೂ ಹೋಗುವವರಲ್ಲ, ತನಗೋ ತುಂಬ ಬೇಕಾದವರು. ಏನೋ ಪಂಚಾಯತಿಯ ಕೆಲಸವಿರಬೇಕೆಂದು ಅವರನ್ನು ಒಳಕರೆದು ಕುಳ್ಳಿರಿಸಿದ. ಅಲ್ಲ ಮಾರಾಯ, ನೀನು ನಿನ್ನೆ ಮಧ್ಯಾಹ್ನ ನಮ್ಮ ಮನೆಗೆ ಬಂದಾಗ ನಮ್ಮ ಹುಡುಗಿಯನ್ನ ಕಂಡವನೇ ತುಂಬ ಗಲಬಿಲಿಗೊಂಡೆ. ಮೇಲಾಗಿ ಹೊರಡುವಾಗ ನೀವೇನಾದರೂ
ಮುಂಬೈ ಕಡೆಗೆ ಹೋಗಿದ್ದೀರಾ ಎಂದೆ. ನೀನು ಹಾಗೆ ಎಂತಕ್ಕೆ ಕೇಳಿದೆ ಎಂಬ ಒಂದು ವಿಷಯಕ್ಕೆ ನೋಡು ನನಗೆ ರಾತ್ರಿಡಿ ನಿದ್ದೆ ತಾಗಲಿಲ್ಲ. ಮುಖ ತೊಳೆದವನೇ ಚಹ ಸಹ ಕುಡಿಯದೆ ನಿನ್ನ ಮನೆಗೆ ಓಡಿ ಬಂದೆ ನೋಡು. ಹೌದು, ಅವರ ಮುಖ ರಾತ್ರಿಯಿಡಿ ಯಕ್ಷಗಾನ ನೋಡಿದವರಂತಿತ್ತು. ಹಾಗಾದರೆ ಇಲ್ಲೇನೋ ಒಂದು ನಿಗೂಢವಿರುವಂತೆ ಕಂಡಿತು ಶಂಕರನಿಗೆ. ತುರ್ತಾಗಿ ಎರಡು ತೋಟದ ನೀರಿನ ಪೈಪು ಬೇಕಾಗಿತ್ತು. ಯಾವಾಗಲೂ ತಾನು ಹೋಗುವ ಆ ಮಿರ್ಜಾನಿನ ಅನಂತಯ್ಯನವರ ಅಂಗಡಿಗೆ ಹೋಗಿದ್ದ. ಅವರು ಅಂಗಡಿಯಲ್ಲಿ ಇರಲಿಲ್ಲ. ಪಕ್ಕದಲ್ಲೇ ಇರುವ ಅನಂತಯ್ಯನವರ ಮನೆಗೆ ಹೋದ. ಅಲ್ಲಿರಬೇಕು ಎಂದುಕೊಂಡು ಬಾಗಿಲು ತಟ್ಟಿದ. ಬಾಗಿಲು ತೆರೆದವಳು ಅದೇ ಯುವತಿ, ಅದೇ ಮುಖ, ಗೋಧಿ ಬಣ್ಣ, ಎತ್ತರ ನಿಲುವಿನ ನೀಳ ಕೇಶರಾಶಿಯ ಅದೇ ಯುವತಿ. ನಿರ್ವಿಕಾರಳಾಗಿ ಅವಳು ಹಾ ಇದ್ದಾರೆ, ಕರೆತೀನಿ ಎಂದು ಒಂದೇ ನಿಮಿಷದಲ್ಲಿ ಒಳ ಹೋದಳಲ್ಲ. ನಂಬಲಾಗಲಿಲ್ಲ. ಅರೇ, ಇದು ಹೇಗೆ ಸಾಧ್ಯ? ಎಲ್ಲ ಗೋಜಲಾಯಿತು. ಅನಂತಯ್ಯನವರಿಂದ ಪೈಪನ್ನು ಪಡೆದು ಹೊರಡುವಾಗ ನೀವೇನಾದರೂ ಮುಂಬೈ ಕಡೆ ಹೋಗಿದ್ದೀರಾ ಎಂದು ಕೇಳಿ ಬಂದಿದ್ದ. ನಿಮ್ಮ ಮಗಳು ಆ ಮುಂಬೈ ಹುಡುಗಿಯ ತದ್ರೂಪಿಯಂತೆ ಕಂಡುಬಿಟ್ಟಳಲ್ಲ ಅಂದುಬಿಟ್ಟ. ಅವರಿಗೆ ಎರಡು ಬಿಸಿ ದೋಸೆ ಹೊಯ್ದುಕೊಟ್ಟು ಬೆಲ್ಲ ತುಪ್ಪ ಉಪ್ಪಿನಕಾಯಿ ಬಡಿಸಿ ತನ್ನ ಪ್ರವರವನ್ನು ಬಿಡಿಸಿದ ಶಂಕರ. ಮಿರ್ಜಾನಿನಲ್ಲಿ ಮ್ಯಾಟ್ರಿಕ್ಕು ಮುಗಿಸಿ ಕುಮಟೆಯಲ್ಲಿ ಪದವಿ ಪಡೆದ ಶಂಕರ ಅಲ್ಲಿ ಇಲ್ಲಿ ಎಲ್ಲ ನೌಕರಿಗಾಗಿ ಪರೆದಾಡಿದ. ಹಾಳು ಮೂಳು ಕೆಲಸಕ್ಕೂ ಅರ್ಜಿ ಕೊಟ್ಟ. ಬ್ರಹ್ಮೂರಿನಲ್ಲಿ ಎರಡೂವರೆ ಎಕರೆ ರೂಪಿತವಲ್ಲದ ಭೂಮಿಯಲ್ಲಿ ವಿಧವೆ ತಾಯಿಯನ್ನ ಸಾಕಿಕೊಂಡು ಬದುಕುವುದು ತುಂಬಾ ದುಸ್ತರವಾಗಿತ್ತು. ಮೊದಲಿನಿಂದಲೂ ತುಂಬಾ ಸಾಹಸಿ ಆತ. ತಾನು ಏನನ್ನಾದರೂ ಹೊಸತನ್ನ ಮಾಡಿ ತೋರಿಸಬೇಕು ಎನ್ನುವ ಹಠ. ಅಬ್ಬೇ, ನಾನು ಮುಂಬೈ ಕಡೆಗೆ ಹೋಗಿ ಏನಾದರೂ ಮರ್ಯಾದೆಯುತ ದಂಧೆ ಮಾಡೋ ಹೇಳಿ ಮಾಡಿದ್ದೆ. ನಿನ್ನ ಬೆಂಬಲ ನನಗೆ ಇದ್ದಲೇ. ಮಗನ ಕೇಳಿಕೆಯನ್ನು ಪೂರ್ತಿ ಅರ್ಥ ಮಾಡಿಕೊಂಡ ಆ ತಾಯಿ ಒಳಗಡೆ ಇರುವ ಚೊಬ್ಬೆಯಲ್ಲಿ ಮಲಗಿ ಕುಳಿತಿದ್ದ ತನ್ನ ಮದುವೆಯ ಹಳೆಯ ಚಿನ್ನವನ್ನು ಕಟ್ಟಿಕೊಟ್ಟು ಹಾಂ ಇದ್ದೋ ಇದ್ದೋ ಶಂಕರ, ಆಗಲಿ ಇತ್ತಕೋ, ನೀನು ಏನಾರೂ ಮಾಡಿ ಮುಂದೆ ಬಾರೋ ಎಂದು ಹರಸಿ ಕಳಿಸಿದ್ದಳು. ಅವೆಲ್ಲವನ್ನು ಬ್ಯಾಂಕಿನಲ್ಲಿಟ್ಟು ತುಸು ಗಂಟಿನೊಂದಿಗೆ ಶಂಕರ ಸೇರಿಕೊಂಡಿದ್ದು ಮಧ್ಯ ಮುಂಬಯಿಯ ಪಶ್ಚಿಮದ ಬಾಂಡೂಪ್ ಎಂಬಲ್ಲಿ ಪುಟ್ಟ ಶೆಡ್ಡೊಂದನ್ನ ಬಾಡಿಗೆ ಪಡೆದು ಶಂಕರ ಪೋಹಾ ಭಾಂಡಾರ್ ಎಂಬ ಅಂಗಡಿ ತೆರೆದ. ಅದೇನು ಗೊತ್ತಾ? ಪಕ್ಕಾ ಅವಲಕ್ಕಿ ಅಂಗಡಿ. ಇಂದೋರ್ ಅವಲಕ್ಕಿ ಮಾಡುವ ತರಬೇತಿಯನ್ನ ಪಡೆದ ಶಂಕರ ಅದಕ್ಕೂ ರುಚಿಯಿಂದ ಅವಲಕ್ಕಿ ತಯಾರಿಸಿದ. ಗುಜರಾತ್ ಮಧ್ಯಮ ಅವಲಕ್ಕಿ ತಂದು ಪಕ್ಕಾ ತೆಂಗಿನ ಎಣ್ಣೆಯಲ್ಲಿ ಈರುಳ್ಳಿ, ಹಸಿಮೆಣಸು, ಕರಿಬೇವು, ಮೇಲಿಂದ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿ ಹಾಕಿದ ಆ ಹಳದಿ ಅವಲಕ್ಕಿಯ ಘಮಘಮದ ಗುಡ್ಡ ಮಾರು ದೂರದಿಂದಲೇ ಅದು ಆಕರ್ಷಿಸುತ್ತಿತ್ತು. ಶಂಕರನ ಇನ್ನೊಂದು ಪೇಟೆಂಟ್ ಖಾದ್ಯ ಅಂದರೆ ಘೀ ಪೋಹಾ. ತುಪ್ಪದ ಅವಲಕ್ಕಿ, ಹಸಿ ಹಸಿ ಕೊಬ್ಬರಿ ತುರಿಗೆ ತೆಳು ಅವಲಕ್ಕಿಯನ್ನು ಚೆನ್ನಾಗಿ ಕಲಸಿಕೊಂಡು ಅದಕ್ಕೆ ಒಂದೆರಡು ಹಸಿಮೆಣಸನ್ನು ನುರಿದು ಸಕ್ಕರೆ ಕಾಳನ್ನು ಉದುರಿಸಿ ಅರೆ ಮಿಲ್ಕ್ ಡೇರಿಯ ಘಮ ಘಮ ಕಣಿಕಣಿ ತುಪ್ಪವನ್ನು ಹಾಕಿ ಕಲಸಿಟ್ಟು ಮೇಲಿಂದ ಜೀರೋ ಸೇವನ್ನು ಉದುರಿಸಿ ಕೊಟ್ಟರೆ ಆಹಾ ಮಸ್ತ್ ಪೋಹಾ ಎಂದು ಅಲ್ಲಿಯ ಜನ ಸ್ವಾಹಾ ಮಾಡುತ್ತಿದ್ದರು. ಬಲಗಡೆಯ ಅಲೋಕ ಮಿಲ್ಲಿನ ಕಾರ್ಮಿಕರು, ಎಡಗಡೆಯ ಪಕ್ಷಿ ವೀಕ್ಷಣೆಗೆ ಬರುವ ಯಾತ್ರಾರ್ಥಿಗಳು,
ಶಂಕರನ ಪೋಹಾವನ್ನ ಎರಡೇ ಎರಡು ತಾಸಿನಲ್ಲಿ ಖಾಲಿ ಮಾಡುತ್ತಿದ್ದರು. ಈ ಸುಧಾಮ ನಿಜಕ್ಕೂ ಶಂಕರನಿಗೆ ಕೈ ಹಿಡಿದಿದ್ದ. ನಿರೀಕ್ಷೆಗೂ ಮೀರಿ ವ್ಯಾಪಾರವಾಗಿ ಕೈಯಲ್ಲಿ ಕಾಸು ಓಡಾಡ ಹತ್ತಿತು. ಒತ್ತೆ ಇಟ್ಟ ಅಬ್ಬೆಯ ಬಂಗಾರವನ್ನ ಬಿಡಿಸಿ ತಂದ. ಅವಳಿಗೆ ಪ್ರತಿ ತಿಂಗಳ ಹಣ ಕಳಿಸಿದ. ತನ್ನ ಸಹಾಯಕ್ಕೆ ಹೆಂಡತಿ ಮಕ್ಕಳು ಯಾರೂ ಇರದ ಊರಿನ ರಾಮಭಟ್ಟರನ್ನ ಕರೆಸಿಕೊಂಡ. ಶಂಕರನ ದುಕಾನು ಲೋಕಲ್ ಜನರ ಬಾಯಲ್ಲಿ ಅವಲಕ್ಕಿಮಯವಾಗಿತ್ತು. ಬದಲಾವಣೆಗಾಗಿ ಪ್ರತಿ ರವಿವಾರ ದೋಸೆಯನ್ನೂ ಮಾಡುತ್ತಿದ್ದ. ವಿವಿಧ ಧಾನ್ಯಗಳನ್ನು ನೆನೆಹಾಕಿ ರುಬ್ಬಿ ಎರೆದ ಉಡುಪಿ ಸ್ಟೈಲಿನ ಅಡೆ ದೋಸೆ ಮರಾಠಿಗರು ಚಾಯ್ಲ ಕಸ ಡೋಸಾರೇ ಎಂದು ಕಾಯಿ ಟೊಮೆಟೊ ಚಟ್ನಿಯೊಂದಿಗೆ ಚಪ್ಪರಿಸಿ ತಿನ್ನುತ್ತಿದ್ದರು. ಶಂಕರ ಚಾಳ ಮನೆಯಲ್ಲಿ ಉಳಿಯುವುದನ್ನು ಬಿಟ್ಟು ಅಪಾರ್ಟ್ಮೆಂಟಿನಲ್ಲಿ ಉಳಿಯ ಹತ್ತಿದ. ನಾಲ್ಕು ಜನರಲ್ಲಿ ಆತ ಕಾಣುವಂತಾದ. ಪ್ರಾಯ ಅದು ಮೈ ಕೈ ತುಂಬಿಕೊಂಡ ಚಂದದ ರೂಪದ ಎತ್ತರದ ಶರೀರದ ಸದಾ ಎಳೆಯ ಮೀಸೆಯ ನಗು ಮುಖದಲ್ಲಿ ಶಿಸ್ತಾಗಿ ಕಾಣುತ್ತಿದ್ದ ಶಂಕರ. ಅಪಾರ್ಟ್ಮೆಂಟಿನ ಹುಡುಗರೆಲ್ಲ ಶಂಕರ್ ಮಾಮ ಶಂಕರ್ ಮಾಮ ಎಂದು ಪ್ರೀತಿಯಿಂದ ಕರೆಯುತ್ತಿದ್ದರು. ಅವನಿಗೆ ಆಕರ್ಷಣೆಗೆ ಸಿಲುಕಿದ ಹುಡುಗಿಯೆಂದರೆ ಪಕ್ಕದ ಫ್ಲ್ಯಾಟಿನಲ್ಲಿ ವಾಸಿಸುತ್ತಿದ್ದ ದೇಶಸ್ಥ ರಾಮಚಂದ್ರ ಪದಿಕೀಯವರ ಒಬ್ಬಳೇ ಒಬ್ಬಳು ಮಗಳು ಅಲಕ. ತೆಳ್ಳಗೆ ಬೆಳ್ಳಗೆ ಲಕ್ಷಣವಾಗಿ ಇರುವ ನೀಳ ಜಡೆಯ ಮರಾಠಿ ಹುಡುಗಿ ಶಂಕರನಿಗೆ ತುಂಬಾ ಹಿಡಿಸಿದಳು. ನೋಟ ನಗು ಮಾತು ಹರಟೆ ಭೆಟ್ಟಿ ಎನ್ನುತ್ತ ಎಲ್ಲ ಪ್ರೇಮಿಗಳಂತಹ ಹಂತ ಹಂತದ ಕ್ರಮ ಅನ್ಯೋನ್ಯರಾಗುವಷ್ಟಾಯಿತು. ವಾರದ ರಜಾದಿನ ಮಂಗಳವಾರ ಇಬ್ಬರು ಬಾಂಡೂಪದ ಪಕ್ಷಿಧಾಮಕ್ಕೆ ಹೋಗುತ್ತಿದ್ದರು. ಬಾಂಡೂಪೇಶ್ವರ ಮಹಾದೇವ ಮಂದಿರದಲ್ಲಿ ಇಬ್ಬರು ಬಿಲ್ವಾರ್ಚನೆ ಮಾಡಿಸುತ್ತಿದ್ದರು. ಅವರ ಅನ್ಯೋನ್ಯ ಪ್ರೀತಿ ಎಂದೂ ಹದ್ದು ಮೀರಿರಲಿಲ್ಲ. ಮುಂಬೈ ಬಿಟ್ಟು ಊರಿಗೆ ಹೋಗಿ ಇಬ್ಬರು ಮದುವೆಯಾಗಬೇಕೆಂದಿದ್ದರು. ರಾಮಭಟ್ಟರು ಆಗಲೇ ಶಂಕರನ ತಾಯಿ ವರದಕ್ಕನಿಗೆ ಶಂಕರ ಚಂದದ ಹುಡುಗಿಯನ್ನ ಹುಡುಕಿಕೊಂಡಿದ್ದಾನೆ ಎಂದು ಫೋನಿನಲ್ಲಿ ತಿಳಿಸಿದ್ದರು. ಊರಲ್ಲಿ ಯಾರೂ ಹೆಣ್ಣು ಕೊಡದು ಮುಂದೆ ಬರಲಿಲ್ಲ. ಅಂತೂ ತಮ್ಮ ಶಂಕರಮಾಣಿಗೆ ಮದುವೆಯಾಗುತ್ತಿದೆಯಲ್ಲ ಎಂದು ಖುಷಿಯಿಂದ ಊರ ಪ್ರಹದೇಶ್ವರನಿಗೆ ಜೋಡು ಕಾಯಿ ಒಡೆಸಿದ್ದರು. ಒಮ್ಮೆ ಎರಡು ದಿನಗಳಿಂದ ಶಂಕರನಿಗೆ ಅಲಕ ಕಾಣಲಿಲ್ಲ. ಒಂದು ವಾರವಾಯ್ತು. ಹುಷಾರಿರಲಿಕ್ಕಿಲ್ಲವೆಂದು ಪಕ್ಕದ ಅವಳ ಫ್ಲ್ಯಾಟಿನ ಬಾಗಿಲು ತಟ್ಟಿದ. ಅವಳಿಲ್ಲ, ಬೇರೆ ಊರಿಗೆ ಹೋದಳು. ನಾವು ರಸೋಯಿಯವರಿಗೆ ನಮ್ಮ ಮಗಳನ್ನು ಕೊಡುವುದಿಲ್ಲ. ಅವಳನ್ನು ಮರೆತು ಬಿಡಿ ಪ್ಲೀಸ್ ಎಂದು ರಪ್ಪನೆ ಬಾಗಿಲು ಹಾಕಿಕೊಂಡರು ಅವಳ ಅಪ್ಪ. ನಂಬಲಾಗಲಿಲ್ಲ ಶಂಕರನಿಗೆ. ತುಂಬ ಅಧೀರನಾದ. ಅಲಕಾಳನ್ನು ಬಿಟ್ಟಿರುವುದು ತುಂಬ ಕಷ್ಟವೆಂದೆನಿಸಿತು ಅವನಿಗೆ. ಚೆನ್ನಾಗಿ ನಡೆಯುತ್ತಿರುವ ಅಂಗಡಿಯ ಮೇಲೆ ಲೋಕಲ್ ಸೇನೆಯವರ ವಕ್ರದೃಷ್ಟಿ ಬೀರಿತ್ತು. ಅಲೋಕ್ ಮಿಲ್ಸ್ ಬಂದಾಗುವ ಸ್ಥಿತಿಯಲ್ಲಿತ್ತು. ಶಂಕರ, ನೀನು ಹೆಂಗಿದ್ರೂ ತುಸು ದುಡ್ಡು ಮಾಡ್ಕಂಡೆ. ಮುಂಬೈ ವಾತಾವರಣ ಈಗ ಸರಿ ಇಲ್ಲೇ. ವಯಸ್ಸಾದ ಅಬ್ಬೆ ನೋಡಿಕೊಂಡು ಊರ್ನಲ್ಲಿರು ಎಂಬ ರಾಮಭಟ್ಟರ ಸಲಹೆ ಸರಿಯನಿಸಿತು ಅವನಿಗೆ. ಊರಿಗೆ ಬಂದು ಬಿಟ್ಟ. ಇವ ಬಂದ ಒಂದೇ ವರ್ಷದಲ್ಲಿ ಅಬ್ಬೆ ತೀರಿಕೊಂಡಳು. ಶಂಕರ ತನ್ನ ಬದುಕಿನ ಕಥೆ ಹಾಗೂ ಭಗ್ನ ಹೃದಯಿಯಾದ ವೃತ್ತಾಂತವನ್ನು ಹೇಳಿ ಮುಗಿಸುವುದರಲ್ಲಿದ್ದ. ಅನಂತಯ್ಯನವರು ಮೂರೂ ದೋಸೆಯನ್ನು ತಿಂದು ಮುಗಿಸಿದ್ದರು. ಓ ಶಂಕರ, ನಿನ್ನ ಕಥೆಯಲ್ಲಿ ಗಮ್ಮತ್ತಿದೆ ಮರಾಯ. ನೀನು ನಿನ್ನೆ ನೋಡಿದ ನನ್ನ ಮಗಳು ಮುಂಬೈಯಲ್ಲಿ ನೀನು ಪ್ರೀತಿ ಮಾಡಿದ್ದ ಆ
ಹುಡುಗಿಯ ರೂಪ ಅಂದೆಯಲ್ಲ, ನನ್ನ ಅನುಮಾನಕ್ಕೊಂದು ದೊಡ್ಡ ಸುಳಿವು ಕೊಟ್ಟೆ ನೀನು ಎಂದು ತಮ್ಮದೂ ಒಂದು ಕತೆ ಎನ್ನುತ್ತಾ ಅದನ್ನು ಅನಂತಯ್ಯನವರು ಬಿಚ್ಚಿಕೊಂಡರು. ಕುಂದಾಪುರದ ಅನಂತಯ್ಯ ಪಿ ಯು ಸಿ ಮುಗಿಸಿ ಕೆಲಸವಿಲ್ಲದೆ ಮನೆಯಲ್ಲೇ ಕುಂಡೆ ಬಿಸಿ ಮಾಡಿಕೊಂಡಿದ್ದರು. ಅವರ ದಾಯಾದಿಯೊಬ್ಬ ಪಿ ವಿ ಸಿ ಪೈಪ್ ಫ್ಯಾಕ್ಟರಿಯನ್ನು ರತ್ನಗಿರಿಯ ಚಿಪ್ಳೂನ್ ಎಂಬ ಶಹರದಲ್ಲಿ ಇಟ್ಟುಕೊಂಡಿದ್ದರು. ನೀ ಬಾ ಮಾರಾಯ, ಏನಾರು ಸ್ವಲ್ಪ ಕೆಲಸ ಕೊಡಿಸುವನಿ ಎಂದು ಅವರನ್ನು ಅಲ್ಲಿ ಕರೆಸಿಕೊಂಡು ಅವರ ಗೋಡೌನ್ ನೋಡಿಕೊಳ್ಳಲು ಸೂಪರ್ವೈಸರ್ ಎಂದು ನಿಯಮಿಸಿಕೊಂಡರು. ಪ್ರಾಮಾಣಿಕವಾಗಿ ಬಹು ವರ್ಷ ಕೆಲಸ ಮಾಡಿ ಒಳ್ಳೆಯ ಹೆಸರು ಪಡೆದು ಅಲ್ಲೇ ಮ್ಯಾನೇಜರ್ ಆದರು ಅನಂತಯ್ಯ. ಮದುವೆಯ ಪ್ರಾಯ ಕಳೆಯುತ್ತಲೇ ಇತ್ತು. ಅವರಿಗೆ ಆಫೀಸಿನಲ್ಲಿ ಬಿಲ್ಲು ಮಾಡುವ ಪದ್ಮಳ ಮೇಲೆ ಕಣ್ಣು ಬಿತ್ತು. ಒಂದು ದಿನ ಸೀದಾ ಕೇಳಿಯೇ ಬಿಟ್ಟರು, ಹಾಗೆ ಇಲ್ಲವೆನ್ನಲೇ ಇಲ್ಲ. ಯಾಕೆಂದರೆ ಅವಳದ್ದು ತುಂಬಾ ಬಡತನ. ಅವರ ಫ್ಯಾಕ್ಟರಿ ಇರುವ ಮಿರ್ಜಾಲಿಯ ಸಮೀಪದ ಹನುಮಾನ್ ದೇವಾಲಯದಲ್ಲಿ ಇವರಿಬ್ಬರ ಮದುವೆಯೂ ಆಯಿತು. ಅವರಿಬ್ಬರು ಬಿಡಾರ ಮಾಡಿಕೊಂಡು ಸುಖವಾಗಿದ್ದರು. 3 ವರ್ಷಗಳಲ್ಲಿ ಪದ್ಮ ಗರ್ಭಿಣಿಯಾದಳು. ತುಂಬಾ ಖುಷಿಯಿಂದ ಅನಂತಯ್ಯ ಅವರ ಸಂಸಾರದಲ್ಲಿ ಅವಳನ್ನು ನೋಡಿಕೊಂಡರು. ದುರಾದೃಷ್ಟಕ್ಕೆ ಪದ್ಮಾಳ ಹೆರಿಗೆಯಾಗಿ 2 ಜವಳಿ ಹೆಣ್ಣು ಶಿಶುಗಳನ್ನು ಗಂಡನ ಕೈಯಲ್ಲಿಟ್ಟು ಸನ್ನಿಪಾತದಲ್ಲಿ ಪದ್ಮ ತೀರಿಕೊಂಡಳು. ದಿಕ್ಕೇ ತೋಚದಂತಾಯಿತು ಅನಂತಯ್ಯನವರಿಗೆ. ತಲೆಗೆ ಕೈಕೊಟ್ಟು ಕುಳಿತೇ ಬಿಟ್ಟರು. ಮಿತ್ರರ ಸಲಹೆಯಂತೆ 1 ಹೆಣ್ಣು ಶಿಶುವನ್ನು ಅಲ್ಲಿಯೇ ಒಬ್ಬರಿಗೆ ಸಾಕಲು ಕೊಟ್ಟು ಇನ್ನೊಂದನ್ನು ಎದೆಗವಚಿಕೊಂಡು ಅಕ್ಕನ ಮಡಲಿಗೆ ಹಾಕಿ ಅಡ್ಡ ಬಿದ್ದರು. ಮುಂದೆಂದು ಅವರು ರತ್ನಗಿರಿಗೆ ಕಾಲಿಡಲೇ ಇಲ್ಲ. ಮಿರ್ಜಾನಿಗೆ ಬಂದು ಅಂಗಡಿ ಇಟ್ಟುಕೊಂಡು ಅಲ್ಲಿ ಸ್ಥಾಯಿಯಾದರು. ಸೋದರತ್ತೆಯ ಆಶ್ರಯದಲ್ಲಿ ಬೆಳೆದ ಶಂಕರ ನೋಡಿದ ಹುಡುಗಿ ಸುಮನ ಶಾಲೆಯೊಂದರ ಶಿಕ್ಷಕಿ. ಹ, ಎಲ್ಲ ಬಗೆಹರಿದಂಗೆ ಆತಲ್ಲ, ನಾ ಬತ್ತೆ ಅಕ್ಕ ಶಂಕರ ಎಂದು ಹೊರಟೇ ಬಿಟ್ಟರು. ರಾತ್ರಿ ಅನಂತಯ್ಯ ಮಗಳು ಸುಮನಾಳಿಗೆ ಶಂಕರನ ಕಡೆಯ ಸುದ್ದಿಯನ್ನೆಲ್ಲ ಹೇಳಿದರು. ಅವನ ಸ್ವಭಾವ, ಬ್ರಹ್ಮೂರಿನಲ್ಲಿ ಅವನ ಪ್ರಭಾವ ಎಲ್ಲವನ್ನೂ ಬಣ್ಣಿಸಿದರು. ತನ್ನ ತದ್ರೂಪಿಯನ್ನು ಪ್ರೀತಿಸಿದ್ದ ಆ ಯುವಕನನ್ನು ಒಮ್ಮೆ ನೋಡಬೇಕೆಂಬ ಬಯಕೆಯಿಂದ, ಅಪ್ಪಯ್ಯ ನಾವು ನಾಳೆ ಬ್ರಹ್ಮೂರಿಗೆ ಹೋಯ್ ಬಪ್ಪ ಎಂದು ತಂದೆಯನ್ನು ಒಪ್ಪಿಸಿ ಮುಂಜಾನೆ ಇಬ್ಬರೂ ಶಂಕರನ ಮನೆಗೆ ಹೋಗಿದ್ದರು. ಶಂಕರ ಅವಳನ್ನು ನೋಡಿ ಅವಾಕ್ಕಾದ. ಅಲಕಾಳ ತದ್ರೂಪ, ಹೂಬೇ ಹೂಬು. ಶಂಕರನ ಮನೆ, ಮನ, ತೋಟ ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿದಳು ಸುಮನ. ತನಗೆ ತಿಳಿಯದಂತೆ ಮಳ್ಳನಂತೆ ಅವಳನ್ನು ಅನುಕರಿಸಿದ ಶಂಕರ. ಅದೆಷ್ಟೋ ದಿನಗಳ ಪರಿಚಯದಂತೆ ಅವಳು ಅವನೊಡನೆ ಮಾತನಾಡಿದಳು. ಅವನಿತ್ತ ಕಷಾಯವನ್ನು ಚಪ್ಪರಿಸಿ ಕುಡಿದು ಹೋದಳು. ಸ್ವಲ್ಪ ಹೊತ್ತಿನಲ್ಲಿ ಶಂಕರನ ಮೊಬೈಲಿಗೆ ಅನಂತಯ್ಯನವರ ಕರೆ ಬಂದಿತ್ತು. ನನ್ನ ಮಗಳಿಗೆ ಅದು ಎಂತ ಮೋಡಿ ಮಾಡಿದೆ ಶಂಕರ ನೀನು, ಅವಳಿಗೆ ನೀನೇ ಗಂಡ ಬೇಕಾಮ್ರು ಎಂದಾಗ ಶಂಕರ ಕುಣಿದು ಕುಣಿದು ಕುಪ್ಪಳಿಸಿದ. ಸ್ನೇಹಿತರೇ, ಪದ್ಮಪುರಾಣದಲ್ಲಿ ಒಂದು ಮಾತು ಬರುತ್ತದೆ, ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ. ಶಂಕರನಿಗೆ ಅಲಕ ಪತ್ನಿಯಾಗಿ ದೊರಕಿರಲಿಕ್ಕಿಲ್ಲ, ಆದರೆ ತದ್ರೂಪಿ ಸುಮನ ಪತ್ನಿಯಾಗಿ ಸಿಕ್ಕಳಲ್ಲ, ಅದೇ ದೊಡ್ಡ ಋಣಾನುಬಂಧ. ಏನಂತೀರಿ? ನಮಸ್ಕಾರ ಸ್ನೇಹಿತರೆ. ಸುರೇಶ್ ಹೆಗಡೆಯವರ ಈ ತದ್ರೂಪಿ ಕಥೆಯು ತಮಗೆ ಹೇಗನಿಸಿತು ಎನ್ನುವುದನ್ನು
ಕಮೆಂಟ್ ಮೂಲಕ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಹಾಕಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಸಬ್ಸ್ಕ್ರೈಬ್ ಮಾಡಿ. ಸುರೇಶ್ ಹೆಗಡೆಯವರ ಇನ್ನಷ್ಟು ಕಥೆಗಳಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ನೋಡಿ ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತಿರಿ. ತಮಗೆಲ್ಲರಿಗೂ ಧನ್ಯವಾದಗಳು.